ಇವತ್ತೇ ಬಿಡುಗಡೆ ಆಗುತ್ತಾ ಬಿಜೆಪಿ ಲಿಸ್ಟ್ ಗೊತ್ತಿಲ್ಲ ಆದರೆ ಅದಕ್ಕೆ ಪೂರಕವಾದಂತ ಸಭೆಗಳಂತೂ ನಡೀತಾ ಇದ್ದಾವೆ ಯಾಕೆ ಗೊತ್ತಿಲ್ಲ ಆಯಾಯ ನಾಯಕರಿಗೆ ಕನ್ಫ್ಯೂಷನ್ ಇದೆ ರೀ ಇವತ್ತು ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ನಿರೀಕ್ಷೆ ಮಾಡಬಹುದು ಬಿಜೆಪಿ ಪಟ್ಟಿ ಬಿಡುಗಡೆ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವತ್ತು ಸಾಯಂಕಾಲ ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆ ಸಾಧ್ಯತೆ ಇದೆ ಬಿಜೆಪಿ ವರಿಷ್ಠರ ಜೊತೆ 1.5 ಗಂಟೆ ಕಾಲ ಚರ್ಚೆ ನಡೆಸಿದ್ದಾರೆ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಬಸವರಾಜ ಬೊಮ್ಮಾಯಿ ಇದಕ್ಕೆ ಪೂರಕವಾದ ಒಂದಷ್ಟು ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಪಟ್ಟಿ ಬಿಡುಗಡೆ ಆಗುತ್ತಾ ನೋಡಿ ಇದೆಲ್ಲರ ಪ್ರಶ್ನೆ ಕರುನಾಡಿನ ಜನತೆಯ ಕುತೂಹಲ ಕರುನಾಡ ಕುತೂಹಲ ಏನು ಬಿಜೆಪಿ ಇಂದ ಯಾರು ಬರ್ತಾರೆ ಅಂತ ಮನರಂಜನೆ ಅಂತ ಅಲ್ಲ ರೀ ಇದು ಪ್ರಜಾಪ್ರಭುತ್ವ ಮುಂದಿನ ಚುನಾವಣೆಯಲ್ಲಿ ಪ್ರಜಾತಂತ್ರ ಹಬ್ಬದಲ್ಲಿ ಯಾರೆಲ್ಲ ಕಲಿಗಳು ರಣಕಲಿಗಳಾಗಿ ಕಣಕ್ಕಿಳಿತಾರೆ ಅಖಾಡದಲ್ಲಿ ಇರ್ತಾರೆ ಅನ್ನುವ ತರದಲ್ಲಿ ವಾತಾವರಣ ನಿರ್ಮಾಣವಾಗಿದೆ ಆಕ್ಚುಲಿ ಪ್ರಜಾಪ್ರಭುತ್ವ ಅಂದ್ರೆ ಹಿಂಗಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದರೆ ಹಿಂಗ ಆಗಿಬಿಟ್ಟಿದೆ ರಾಜಕಾರಣದಿಂದ ಈ ರಾಜಕೀಯ ಅನ್ನೋ ಶಬ್ದದಿಂದ ಜನರ ಒಂದು ನಾಡಿ ಮಿಡಿತವನ್ನ ಅರಿಯೋ ನಿಟ್ಟಿನಲ್ಲಿ ಆಸೆ ಆಮಿಷ ಆಕಾಂಕ್ಷೆ ಎಲ್ಲವನ್ನು ಇಲ್ಲಿ ಎಲ್ಲ ಒಟ್ಟುಗೂಡಿಸಿ ನೋಡಿದಾಗ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಓಕೆ ನನ್ನ ಸಹೋದ್ಯೋಗಿ ನಮ್ಮ ಡೆಲ್ಲಿ ಕರೆಸ್ಪಾಂಡೆಂಟ್ ಸಂತೋಷ್ ಹೊಸಹಳ್ಳಿ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ಸಂತೋಷ್ ಕಳೆದ ಹಲವು ದಿನಗಳಿಂದ ಹಲವರ ಕುತೂಹಲ ಪ್ರಶ್ನೆ ಅದು ಯಾವುದೇ ಪಕ್ಷ ಆಗಿರಬಹುದು ಕರ್ನಾಟಕದ ಜನತೆ ಇರಬಹುದು ಲಿಸ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಬಿಜೆಪಿಯ ರಿಯಾಲಿಟಿ ಏನು ಯಾವಾಗ ಅನೌನ್ಸ್ ಆಗಬಹುದು ಓಕೆ ಎನಿ ಕ್ಲೂ ರಘುಸೂರ್ಯ ಕಳೆದ 4 ದಿನಗಳಿಂದಲೂ ಕೂಡ ದೆಹಲಿಯಲ್ಲಿ ಬಿಜೆಪಿ ನಾಯಕರು ಸರಣಿ ಸಭೆಗಳನ್ನು ನಡೆಸುತ್ತಾ ಇದ್ದಾರೆ ಇವತ್ತು ಕೂಡ ಬೆಳಗ್ಗೆ ರಾಜ ಜೋಶಿ ಅವರ ನಿವಾಸದಲ್ಲಿ ರಾಜ್ಯದ ನಾಯಕರುಗಳು ಒಂದು ಸುಮಾರು 1.5 ಗಂಟೆಗಳ ಕಾಲ ಮತ್ತೆ ಸಭೆಯನ್ನು ಸೇರಿ ಕೆಲವೊಂದಿಷ್ಟು ಅಂತಿಮ ನಿಲುವುಗಳನ್ನು ತೆಗೆದುಕೊಳ್ಳುವುದಕ್ಕೂ ಕೂಡ ಮುಂದಾಗಿರುವಂತಹದ್ದು ಗಮನಿಸಬಹುದಾಗಿದೆ ಬಹುತೇಕ ನಿನ್ನೆಯೇ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದನ್ನ ಮಾಡಲಾಗಿತ್ತು ಆದ್ರೆ ಅಮಿತ್ ಶಾ ಅವರು ಹೊರ ರಾಜ್ಯದ ಪ್ರವಾಸದಲ್ಲಿ ಇರುವಂತಹ ನಿಟ್ಟಿನಿಂದಾಗಿ ಇವತ್ತು ಸಂಜೆ ವೇಳೆಗೆ ಬಹುತೇಕ 6-8 ಗಂಟೆಯ ಆಸ್ಪಾಸ್ನಲ್ಲಿ ದೆಹಲಿಗೆ ತಲುಪಲಿದ್ದಾರೆ ಅದಾದ ಬಳಿಕ ಅಂತಿಮವಾದಂತಹ ನಿದ್ರೆಯನ್ನ ಕೇಂದ್ರದ ಬಿಜೆಪಿಯ ವರಿಷ್ಠರ ಹತ್ತಿರವಂಥದ್ದು ಅಮಿತ್ ಶಾ ನೇತೃತ್ವದಲ್ಲಿ ಒಂದು ಅಂತಿಮವಾದಂತಹ ಸಭೆಯನ್ನ ಇವತ್ತು ಕರೆಯಲಾಗಿದೆ ಅದರಲ್ಲಿ ಅವಶ್ಯಕತೆ ಬಿದ್ದರೆ ಮಾತ್ರ ರಾಜ್ಯ ನಾಯಕರುಗಳ ಸಲಹೆಯನ್ನ ಪಡೆದುಕೊಳ್ಳೋದಕ್ಕೆ ಕೇಂದ್ರ ನಾಯಕರು ಮುಂದಾಗಲಿದ್ದಾರೆ ಸಂತೋಷ್ ಕನ್ಫ್ಯೂಷನ್ ಇರೋದೇನೀಗ ಈಗ ಆಕ್ಚುಲಿ ಏನು ಕನ್ಫ್ಯೂಷನ್ ಆಗ್ತಾ ಇದೆ ಯಾಕೆ ಇಷ್ಟು ಡಿಲೇ ಆಗೋಕೆ ಪ್ರಮುಖ ಕಾರಣ ಏನು ನೋಡಿ ಸಾಕಷ್ಟು ಗೊಂದಲಗಳನ್ನು ಬಿಜೆಪಿ ಸದ್ಯಕ್ಕೆ ಎದುರಿಸ್ತಾ ಇದೆ ಪ್ರಮುಖವಾಗಿ ಹಾಲಿ ಶಾಸಕರು ಮತ್ತು ಸಚಿವರುಗಳು ಅದರಲ್ಲೂ ಕಳಪೆ ಪ್ರದರ್ಶನವನ್ನ ಯಾವೆಲ್ಲ ಶಾಸಕರು ಮತ್ತು ಸಚಿವರು ತೋರಿದ್ದಾರೆ ಅಂತವರಿಗೆ ಟಿಕೆಟ್ ಅನ್ನು ನೀಡಬಾರದು ಅನ್ನೋದ್ರ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳು ಸಲಹೆಗಳನ್ನ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಈಗಾಗಲೇ ಕೇಂದ್ರ ವಲಯಕ್ಕೆ ಕೇಂದ್ರ ಬಿಜೆಪಿಗೆ ಕೂಡ ವರದಿಗಳನ್ನು ಒಪ್ಪಿಸ್ತಾ ಇದೆ ಆದ್ರೆ ರಾಜ್ಯ ನಾಯಕರುಗಳು ಕೆಲವೊಂದಿಷ್ಟು ಪಟ್ಟಿಗಳನ್ನು ಹಿಡಿತಾ ಇದ್ದಾರೆ ಹಾಲಿ ಶಾಸಕರುಗಳಿಗೆ ಕೆಲವೊಂದಿಷ್ಟು ಅವರ ಕುಟುಂಬಸ್ಥರಿಗೆ 2 ಟಿಕೆಟ್ ಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಆದ್ರೆ ಇದಕ್ಕೆ ಬಿಜೆಪಿಯ ಕೇಂದ್ರ ಮಟ್ಟದ ನಾಯಕರುಗಳು ಯಾವುದೇ ರೀತಿಯಾದಂತಹ ಸಮ್ಮತಿಯನ್ನು ಸೂಚಿಸ್ತಾ ಇಲ್ಲ